ನಮಸ್ಕಾರ ನಾವೀಗ 31ನೇ ಮೆಟ್ಟಲು ದಾಟಿ 32ನೇ ಮೆಟ್ಟಲಿಗೆ ಪ್ರವೇಶ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಕಳೆದ 31 ಮೆಟ್ಟಲಲ್ಲಿ ಒಬ್ಬ ನಟನಾಗತಕ್ಕಂತವನು ಏನೆಲ್ಲ ಮಾನಸಿಕ ಸಿದ್ಧತೆ ದೈಹಿಕ ಸಿದ್ಧತೆ ಮಾಡ್ಕೊಳ್ಳಬೇಕು ಬೌದ್ಧಿಕ ಸಿದ್ಧತೆ ಮಾಡ್ಕೊಳ್ಳಬೇಕು ಅಧ್ಯಯನಶೀಲತೆ ಇರಬೇಕು ಅನ್ನೋದನ್ನ ವಿಸ್ತಾರವಾಗಿ ಪ್ರತಿ ಹಂತದಲ್ಲೂ ಗಂಭೀರವಾಗಿ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಮತ್ತೆ ರಂಗ ತಾಲೀಮಿನ ಮಹತ್ವವನ್ನು ಕೂಡ 31ನೇ ಮೆಟ್ಟಲಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ ನೋಡಿ ಈ 32ನೇ ಮೆಟ್ಟಲಲ್ಲಿ ನಮ್ಮಲ್ಲಿ ನಾಟಕದ ನಟ ಅಥವಾ ಏನು ಅಭಿವ್ಯಕ್ತಿ ಅಂತ ಇದೆ ಅದು ವಾಚಿಕ ಅಭಿನಯ ಆಂಗಿಕ ಅಭಿನಯ ಆಹಾರ್ಯಾಭಿನಯ ಎಲ್ಲವನ್ನೂ ಒಳಗೊಂಡಿರತಕ್ಕಂಥದ್ದು ಸೊ ಈ 32ನೇ ಮೆಟ್ಟಲಲ್ಲಿ ವಾಚಿಕ ಅಭಿನಯದ ಕುರಿತು ಈ 32ನೇ ಮೆಟ್ಟಲಲ್ಲಿ ಮತ್ತು 33ನೇ ಮೆಟ್ಟಲಲ್ಲಿ ಚರ್ಚೆ ಮಾಡೋಣ ನೋಡಿ ನಾಟಕ ಶ್ರವ್ಯ ಅಂದರೆ ಕೇಳುವ ಮತ್ತು ದೃಶ್ಯಗಳ ನೋಡುವ ಸಂಯೋಜನೆಗಳ ಒಂದು ಜೀವಂತ ಮಾಧ್ಯಮ ಅನ್ನೋದನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ ನಟ ಅಂದರೆ ನಟರಾದ ನಮಗೆ ನಮ್ಮ ಪಾತ್ರಕ್ಕೆ ನಿಗದಿತವಾದ ಸಂಭಾಷಣೆಯನ್ನು ವಾಚ್ಯವಾಗಿ ಶಬ್ದಗಳ ಮೂಲಕ ಸೂಚ್ಯವಾಗಿ ಆಂಗಿಕ ಚಟುವಟಿಕೆಗಳ ಮೂಲಕ ಅಭಿವ್ಯಕ್ತಿ ಮಾಡಬೇಕಾಗುತ್ತೆ ಈ ರೀತಿ ಅಭಿವ್ಯಕ್ತಿ ಚಟುವಟಿಕೆ ಸಮರ್ಪಕವಾಗಿ ಮಾಡಬೇಕಾದರೆ ಗ್ರಹಿಕ ಸಾಮರ್ಥ್ಯ ಚೆನ್ನಾಗಿರಬೇಕಾಗುತ್ತೆ ಗ್ರಹಿಕೆ ಇಲ್ಲದೆ ಅಭಿವ್ಯಕ್ತಿ ಸಾಧ್ಯ ಇಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬದುಕಿನಲ್ಲೂ ಅಷ್ಟೇ ಏನನ್ನಾದರೂ ಗ್ರಹಿಸದೆ ನಾವು ಅದನ್ನು ಬೇರೆಯವರಿಗೆ ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ರಂಗದ ಮೇಲೂ ಅಷ್ಟೇ ನಾವು ನಾಟಕದ ವಿಚಾರವನ್ನು ಸ್ಪಷ್ಟವಾಗಿ ಗ್ರಹಿಸದೆ ಅದನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಹೀಗೆ ಗ್ರಹಿಸಿದ್ದನ್ನು ಗ್ರಹಿಕೆಗೆ ದೊರಕಿದಷ್ಟನ್ನು ಮಾತ್ರ ನಾವು ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ನೋಡಿ ರಂಗನಟರಾದ ನಾವು ನಮ್ಮ ಇಂದ್ರಿಯಗಳ ಮುಖಾಂತರನೇ ಗ್ರಹಿಸಬೇಕು ಹಾಗೂ ಇಂದ್ರಿಯಗಳ ಮೂಲಕನೇ ಅಭಿವ್ಯಕ್ತಿಸಬೇಕು ಅನ್ನೋದನ್ನು ಹಿಂದಿನ ಹಲವಾರು ಮೆಟ್ಟಲಲ್ಲಿ ವಿಷದವಾಗಿ ಚರ್ಚೆ ಮಾಡಿದ್ದೀವಿ ಈ ಅವಧಿಯಲ್ಲಿ ವಾಚಿಕ ಅಭಿನಯದ ಕಲಿಕೆಗೆ ಪೂರಕವಾದ ವಾಚಿಕ ಗ್ರಹಿಕ ಸಾಮರ್ಥ್ಯಗಳ ಅಭಿವೃದ್ಧಿ ಕುರಿತಾಗಿ ತಿಳ್ಕೊಳ್ಳೋಣ ಪ್ರತಿಯೊಬ್ಬರಲ್ಲೂ ಗ್ರಹಿಕ ಸಾಮರ್ಥ್ಯ ಇದೆ ಶಬ್ದದ ಗ್ರಹಿಕ ಸಾಮರ್ಥ್ಯ ಇದೆ ನೋಡಿ ನಮ್ಮ ಕಿವಿಗಳಿಗೆ ಒಂದು ಕಡೆ ಹೇಳ್ತಾರೆ ನೀನು ಅದ್ಭುತವಾದಂಥ ಸಂಭಾಷಣಾಕಾರನ ಆಗಬೇಕಾದ್ರೆ ನಿನ್ನ ಮಾತನ್ನು ಎಲ್ಲರೂ ಕೇಳಬೇಕಾದ್ರೆ ನೀನು ಮಾಡಬೇಕಾದ್ದೇನು ನಿನ್ನ ಕಿವಿಗಳನ್ನು ಸ್ಪಷ್ಟವಾಗಿ ಉಪಯೋಗಿಸ್ಕೊ ಅಂತ ಹೇಳ್ತಾರೆ ನೋಡಿ ಯೂಸ್ ಯುವರ್ ಇಯರ್ಸ್ ನಿನ್ನ ಕಿವಿಗಳನ್ನು ಉಪಯೋಗಿಸಿದ್ರೆ ನಿನ್ನ ಭಾಷಾ ಅಭಿವ್ಯಕ್ತಿ ಸಾಮರ್ಥ್ಯ ಪರಿಣಾಮಕತೆ ಎಲ್ಲವೂ ಯಶಸ್ವಿ ಆಗ್ತದೆ ಅಂತ ತಜ್ಞರು ಹೇಳ್ತಾರೆ ನೋಡಿ ನಮ್ಮ ಕಿವಿಗಳನ್ನ ಬಗ್ಗೆ ನಾವು ಅದಕ್ಕಿರ್ತಕ್ಕಂಥ ಕೇಳುವ ಆಲಿಸುವ ಸಾಮರ್ಥ್ಯದ ಬಗ್ಗೆ ಅದರ ಬಳಕೆಯ ಬಗ್ಗೆ ನಮ್ಮ ವಾಚಿಕ ಗ್ರಹಿಕಾ ಶಕ್ತಿಯನ್ನು ಹೆಚ್ಚಿಸೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಕೇಳೋದು ಬೇರೆ ಆಲಿಸೋದು ಬೇರೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಕೇಳಿದ್ರೆ ಬರೀ ಹೇಳ್ತೀವಿ ಆಲಿಸಿದ್ರೆ ನಾವು ಪಾಲಿಸ್ತೀವಿ ಹಿಯರಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಲಿಸನಿಂಗ್ ನಟರಿಗೆ ಲಿಸನಿಂಗ್ ಪವರ್ ಜಾಸ್ತಿ ಆಗ್ತಾ ಹೋಗಬೇಕು ಯಾರಿಗೆ ಲಿಸನಿಂಗ್ ಪವರ್ ಆಲಿಸುವ ಶಕ್ತಿ ಇರ್ತದೋ ಅವರು ಮಾತ್ರ ಅದ್ಭುತ ವಾಚಿಕಾಭಿನಯದ ನಟ ಆಗೋಕ್ಕೆ ಸಾಧ್ಯ ಆಗ್ತದೆ ನಟ ಉಪಯೋಗಿಸಬೇಕಾಗಿರೋದು ಕೇಳುವ ಸಾಮರ್ಥ್ಯ ಅಲ್ಲ ಕಿವಿಗಿರೋದು ಕಿವಿಗೆ ಇರತಕ್ಕಂಥ ಆಲಿಸುವ ಸಾಮರ್ಥ್ಯನ ಯಾವುದೇ ಶಬ್ದವನ್ನು ಕೇಳಿದ ಶಬ್ದವನ್ನು ಗಮನವಿಟ್ಟು ಆಲಿಸಿದಾಗ ಮಾತ್ರ ಉತ್ತಮ ಗ್ರಹಿಕೆ ಸಾಧ್ಯ ಅನ್ನೋದು ನಟರಾದ ನಾವು ಅರ್ಥ ಮಾಡ್ಕೋಬೇಕು ಅದ್ಭುತವಾಗಿ ಆಲಿಸುವವ ಅದ್ಭುತ ವಾಚನಾಕಾರನ ಹೊರಹೊಮ್ಮತಾನೆ ನೋಡಿ ನಮ್ಮ ಆರೋಗ್ಯವಂತ ಕಿವಿಗಳಿಗೆ ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿದೆ
ಆರೋಗ್ಯವಂತ ಕಿವಿಗಳಿಗೆ ಅಂದರೆ ಕಿವಿ ತಮಟೇನಲ್ಲೋ ಏನೋ ಆರ್ಗ್ಯಾನಿಕ್ ಪ್ರಾಬ್ಲಮ್ ಇಲ್ವೋ ಎಲ್ಲ ಎಲ್ಲ ಮಾಮೂಲಿ ಹಂಗೆ ಇರತಕ್ಕಂಥ ಆಲಸು ಆರೋಗ್ಯವಂತ ಕಿವಿಗಳಿಗೆ ಶಬ್ದಗಳನ್ನು ಗ್ರಹಿಸುವ ಅದ್ಭುತ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಒಂದು ಮಾತು ಹೇಳ್ತೀನಿ, ಒಂದು ನಿಮಿಷಕ್ಕೆ 60 ಸೆಕೆಂಡ್ಗಳಿಗೆ 625 ಪದಗಳಷ್ಟು ಶಬ್ದಗಳನ್ನು ಗ್ರಹಿಸುವ ಸಾಮರ್ಥ್ಯ ನಮ್ಮ ಎಲ್ಲ ಆರೋಗ್ಯವಂತ ಕಿವಿಗಳಿಗೆ ಇದ್ದೇ ಇದೆ. ಅದು ಹುಟ್ಟಿನಿಂದಲೇ ಇದೆ, ನನಗೂ ಇದೆ, ದಾರಿಯಲ್ಲಿ ಹೋಗ್ತಕ್ಕಂಥವ್ರಿಗೂ ಇದೆ, ಸಣ್ಣ ಮಕ್ಕಳಿಗೂ ಇದೆ, ವಯಸ್ಸಾದವ್ರಿಗೂ ಇದೆ. ಆದರೆ ಆರ್ಗ್ಯಾನಿಕ್ ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಮಾತ್ರ, ಅಂದರೆ ಹುಟ್ಟಿನಿಂದ ಇರುವ ಆಲಿಸುವ ಸಾಮರ್ಥ್ಯ ಒಂದು ನಿಮಿಷಕ್ಕೆ 625 ಪದಗಳಷ್ಟು. ಅವನು ಅದು ಒಂದು ಪದ, ಅಮೇರಿಕಾ ಅದು ಒಂದು ಪದ, ಓ ಅದು ಒಂದು ಪದ, ಎಲ್ಲವೂ ಶಬ್ದಗಳೇ. ಆ ಥರದ ಶಬ್ದಗಳನ್ನು 625 ಪದಗಳಷ್ಟು ಶಬ್ದಗಳ ಗ್ರಹಿಕ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಇದೆ. ಟಪ್ ಅದು ಶಬ್ದನೇ, ಅದನ್ನು ಗ್ರಹಿಸ್ತದೆ, ಝ್ ಅದು ಗ್ರಹಿಸ್ತದೆ, ಎಲ್ಲವೂ ಈ ರೀತಿಯ ಸಾಮರ್ಥ್ಯ ಇದೆ, ಹುಟ್ಟಿನಿಂದ ಇದೆ. ಹುಟ್ಟಿನಿಂದ ಇರತಕ್ಕಂಥ ಈ ಗ್ರಹಿಕ ಸಾಮರ್ಥ್ಯವನ್ನು, ಆಲಿಸುವ ಸಾಮರ್ಥ್ಯವನ್ನು ನಾವು ಎಷ್ಟು ಬೇಕಾದರೂ ಪ್ರಯತ್ನಪೂರ್ವಕವಾಗಿ ಅಭ್ಯಾಸಪೂರ್ವಕವಾಗಿ ಬೆಳೆಸ್ಕೊಳ್ತಾನೆ ಹೋಗ್ಬೋದು. ಈ ಸಾಮರ್ಥ್ಯ ಜೊತೆಗೆ ನಮ್ಮ ಕಿವಿಗೆ ಇನ್ನೊಂದು ಅದ್ಭುತವಾದಂಥ ಸಾಮರ್ಥ್ಯ ಇದೆ, ಗ್ರಹಿಕ ಸಾಮರ್ಥ್ಯ. ನಮ್ಮ ಆರೋಗ್ಯವಂತ ಕಿವಿಗಳು ಪಕ್ಕದ ಕೋಣೆಯಲ್ಲಿ ಹಕ್ಕಿಯ ರೆಕ್ಕೆಯ ಗರಿ ಅಥವಾ ಪುಕ್ಕ ಅಂತ ಏನು ಕರಿತೀವಿ, ಅದು ನೆಲಕ್ಕೆ ಬಿದ್ದ ಶಬ್ದವನ್ನು ಗ್ರಹಿಸುವ ಸೂಕ್ಷ್ಮ ಸಾಮರ್ಥ್ಯವನ್ನು ಕೂಡ ಸ್ವಾಭಾವಿಕವಾಗಿ ಹೊಂದಿದೆ. ನಾವು ಧ್ವನಿವರ್ಧಕ ಬೇಕು ಅನ್ನತಕ್ಕಂಥದ್ದು ನಾವು ಅಂದ್ಕೊಂಡಿರತಕ್ಕಂಥ ಒಂದು ಇಲ್ಯೂಷನ್. ಪಕ್ಕದ ಕೋಣೆಯಲ್ಲಿನ ಪಿಸು ಮಾತುಗಳು ಕೂಡ ಆಲಿಸುವಷ್ಟು ಸಾಮರ್ಥ್ಯ ನಮ್ಮ ಆರೋಗ್ಯವಂತ ಕಿವಿಗಳಿಗಿದೆ. ನಮ್ಮ ಕಿವಿಗಳಿಗೆ ಸೂಕ್ಷ್ಮತೆಯೂ ಇದೆ, ಗ್ರಹಿಕೆ ಹಾಗೆ ವೇಗವೂ ಇದೆ ಅನ್ನೋದನ್ನು ನಾವು ಮರೆಯಬಾರ್ದು. ಆದರೆ ನಾವು ಅದನ್ನು ಬಳಸ್ತಾ ಇಲ್ಲ. ಆದರೆ ನಟರಾದ ನಾವು ನಮ್ಮ ಕಿವಿಗಳಿಗೆ ಕಣ್ಣಾಗಿಸಬೇಕಾಗುತ್ತೆ. ನಮ್ಮ ಕಿವಿಗಳೇ ಕಣ್ಣಾಗ್ತದೆ, ಅಷ್ಟು ಸೂಕ್ಷ್ಮವಾಗಿ ಗ್ರಹಿಸಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ ಗ್ರಹಿಸೋದನ್ನು. ಹಾಗೆ ಗ್ರಹಿಸಿದಾಗ ಮಾತ್ರ ನಾವು ಅದನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಸೂಕ್ಷ್ಮ ಸಾಮರ್ಥ್ಯವನ್ನು ಕೂಡ ಅಭ್ಯಾಸಪೂರ್ವಕವಾಗಿ ಹೆಚ್ಚಿಸ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ತಾಲೀಮು ಅನ್ನತಕ್ಕಂಥದ್ದು ಬಹಳ ಪವಿತ್ರವಾದಂಥ ಸ್ಥಳ. ನಟರಾದ ನಾವು ನಮ್ಮ ಕಿವಿಗಳಿಗೆ ಇರತಕ್ಕಂಥ ಈ ವೇಗದ ಗ್ರಹಿಕೆ ಮತ್ತು ಸೂಕ್ಷ್ಮ ಆಲಿಸುವ ಸಾಮರ್ಥ್ಯ, ಈ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸೋದಕ್ಕೆ ನಾವು ಕಲಿಬೇಕು. ಯಾಕಂದರೆ ನಮ್ಮ ಸೂಕ್ಷ್ಮಗ್ರಾಹಿ ಸಾಮರ್ಥ್ಯ ಹೆಚ್ಚು ಆದಷ್ಟು ನಮ್ಮ ನಟನೆಯ ವಾಚಿಕಾಭಿವ್ಯಕ್ತಿಯ ಗುಣಮಟ್ಟ ಹೆಚ್ಚುತ್ತಾ ಹೋಗ್ತದೆ, ವೈವಿಧ್ಯತೆ ಹೆಚ್ಚುತ್ತಾ ಹೋಗ್ತದೆ, ವೆರೈಟಿ ಆಗ್ತಾ ಹೋಗ್ತದೆ, ನಮ್ಮದೇ ಆದಂಥ ವಿಶಿಷ್ಟತೆ ವೈಶಿಷ್ಟ್ಯತೆ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ವಾಚಿಕ ಗ್ರಹಿಕೆಯ ಹಂತಗಳನ್ನು ನಾವು ಈ ರೀತಿ ವಿಭಾಗಿಸ್ಕೋಬೋದು, ಅಭ್ಯಾಸ ಮಾಡ್ಬೋದು. ಒಂದು, ಪದ ಮತ್ತು ವಾಕ್ಯಗಳ ಶಾಬ್ದಿಕ ಗ್ರಹಿಕೆ, ಸೌಂಡ್. ನಾನಿಲ್ಲಿಗೆ ಬಂದೆ, ಆ ಸೌಂಡ್ಸನ್ನ ಗ್ರಹಿಸಬೇಕಾಗುತ್ತೆ. ಹಾಗೆಯೇ ಆ ಶಬ್ದಗಳ ಹಿಂದೆ ಇರುವ ಭಾವಗಳ ಭಾವಾರ್ಥಗಳ ಗ್ರಹಿಕೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಆ ಶಬ್ದಗಳ ಹಿಂದೆ ಇರತಕ್ಕಂಥ ಆಲೋಚನೆಗಳ ಬೌದ್ಧಿಕ ಅರ್ಥಗಳ ಗ್ರಹಿಕೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಪದ ಮತ್ತು ವಾಕ್ಯಗಳ ಹಿಂದೆ ಇರುವ ಸ್ವರ, ತಾಳ, ಏರಿಳಿತ, ಉಚ್ಚಾರಣೆಯ ಗೇಯತೆ, ಅದರಲ್ಲಿರ್ತಕ್ಕಂಥ ಒಂದು ನಾದ, ಆ ಲಯ, ಅವುಗಳ ಗ್ರಹಿಕೆ ಮಾಡ್ಕೊಳ್ಬೇಕಾಗುತ್ತೆ. ತಾಳ, ಹಾಗೆಯೇ ಆ ಪದ ಮತ್ತು ವಾಕ್ಯಗಳ ಹಿಂದಿನ ಶಾಬ್ದಿಕ ಸ್ಪಷ್ಟತೆ, ಕ್ಲಾರಿಟಿ, ಸೌಂಡಿನ ಕ್ಲಾರಿಟಿ ಬೇಕಾಗ್ತದೆ. ಮತ್ತು ಅದರ ಸ್ಪೀಡ್, ವೇಗಗಳ ಗ್ರಹಿಕೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಆ ಪದ ಮತ್ತು ವಾಕ್ಯಗಳ ಹಿಂದೆ ಇರತಕ್ಕಂಥ ಆಂತರಿಕ ಮತ್ತು ಬಾಹ್ಯ ಭಾವನಾತ್ಮಕ ಮತ್ತು ಬೌದ್ಧಿಕ ಸಂಘರ್ಷಗಳ ಗ್ರಹಿಕೆ ಮಾಡ್ಕೊಳ್ಬೇಕಾಗುತ್ತೆ.
ಒಳಗಡೆ ಅಂದ್ಕೊಳ್ಳೋದೇ ಒಂದು, ಮಾಡೋದೇ ಒಂದು, ಶಬ್ದ ಮನೇ ಕೂತ್ಕೊಳ್ಳಿ ಅಂತೀವಿ, ಮನಸ್ಸೊಳಗಡೆ ಕೂತ್ಕೋಬಾರ್ದು ಅನ್ನೋದು ಇರ್ತದೆ. ಆ ಸೌಂಡು, ಆ ಧ್ವನಿಯನ್ನು ಸಹ ನಾವು ಗುರುತಿಸಬೇಕಾಗುತ್ತೆ. ಆ ಪದ ಮತ್ತು ವಾಕ್ಯಗಳ ಕ್ರಿಯೆಗೆ ಪ್ರತಿಕ್ರಿಯೆಯ ರೂಪದಲ್ಲಿ, ಅದು ಪ್ರತಿಕ್ರಿಯೆಯ ರೂಪದಲ್ಲಿದೆಯಾ ಅಥವಾ ಅದೇ ಕ್ರಿಯೆಗೆ ಪ್ರೇರಕವಾಗಿದೆಯಾ, ಅದೇ ಕ್ರಿಯೇನ ಅಥವಾ ಪ್ರತಿಕ್ರಿಯೆನ ನಿರೀಕ್ಷೆ ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನಟರಾದ ನಮಗೆ ಸ್ಪಷ್ಟವಾದ ಗ್ರಹಿಕೆ ಇರಬೇಕಾಗುತ್ತೆ. ಆ ಪದ ಮತ್ತು ವಾಕ್ಯಗಳ ಸಾಮಾಜಿಕ, ಭೌಗೋಳಿಕ, ಸಾಂಸ್ಕೃತಿಕ ಹಿನ್ನೆಲೆಗಳು ಹೋಯ್ತದೆ ಇಲ್ಲಿ ಅಂತ ಹೇಳಿಬಿಟ್ರೆ, ಯಾವ ಸನ್ನಿವೇಶ, ಯಾವ ಭಾಷೆ, ಯಾವ ಪ್ರಾದೇಶಿಕ ಭಾಷೆ, ನಾವು ಆಲೋಚನೆ ಮಾಡಬೇಕಾಗುತ್ತೆ, ಗ್ರಹಿಸಬೇಕಾಗುತ್ತೆ. ನಟನಿಗೆ ತನ್ನ ವಾಚಿಕಾಭಿನಯವನ್ನು ಅದ್ಭುತವಾಗಿ ಮಾಡೋದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ವಾಚಿಕ ಗ್ರಹಿಕೆ ಅನ್ನತಕ್ಕಂಥದ್ದು ಅತ್ಯಂತ ದೊಡ್ಡ ಸಂಪನ್ಮೂಲವಾಗಿ ಬೆಳೆಸ್ಕೊಳ್ತಾ ಹೋಗಬೇಕಾಗುತ್ತೆ. ಹೀಗೆ ಹಲವಾರು ಆಯಾಮಗಳಲ್ಲಿ ನಾಟಕಕಾರ ಸೃಷ್ಟಿಸಿದ ಕಲ್ಪಿತ ಪಾತ್ರದ ಸಂಭಾಷಣೆಗಳನ್ನು ಗ್ರಹಿಸೋದು ವಾಚಕಾಭಿನಯದ ಕಲಿಕೆಗೆ ಅನಿವಾರ್ಯ. ಏನೋ ಒಂದು ಡೈಲಾಗ್ ಬರೀತಾರೆ, ಸಂಭಾಷಣೆ ಪಟಪಟ ಅಂತ ಹೇಳ್ಬಿಟ್ರೆ ಆಗೋಯ್ತು ಅನ್ನೋದಕ್ಕೆ ಆಗಲ್ಲ. ಪ್ರತಿಯೊಂದನ್ನು ಕೂಡ ಬಹಳ ಆಳವಾಗಿ, ಅರ್ಥಪೂರ್ಣವಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಸೊ ಅದರಿಂದ ಒಂದು ವಾಚಿಕ ಅಥವಾ ಶಾಬ್ದಿಕ ಗ್ರಹಿಕೆಗಳು ಕಲ್ಪಿತ ಪಾತ್ರದ ಸ್ವಾಭಾವಿಕ ಅಭಿವ್ಯಕ್ತಿಗೆ ಬಹಳ ಮುಖ್ಯ ಅನ್ನೋದನ್ನು ನಟ ಮರಿಬಾರ್ದು. ಈ ಗ್ರಹಿಕೆಗಳನ್ನು ಸಂಯೋಜನೆಗೊಳಿಸಿ ನಟ ಪಾತ್ರದ ಸಂಭಾಷಣೆಯ ಅಭಿವ್ಯಕ್ತಿಯನ್ನು ಕಟ್ಟತೊಡಗ್ತಾನೆ. ಇದನ್ನು ಪ್ರಜ್ಞಾಪೂರ್ವಕವಾಗಿ ಹಾಗೂ ಅಭ್ಯಾಸಪೂರ್ವಕವಾಗಿ ನಟ ಮಾಡಬೇಕಾಗುತ್ತೆ. ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ನಮ್ಮ ಶಾಬ್ದಿಕ ಗ್ರಹಿಕ ಸಾಮರ್ಥ್ಯಗಳನ್ನ ಗುರುತಿಸೋ ಹಲವಾರು ಚಟುವಟಿಕೆಗಳನ್ನ ನಾವು ಮಾಡ್ತಾನೆ ಹೋಗಬೇಕಾಗುತ್ತೆ. ಈ ಒಂದು ಅಂಶವನ್ನು ನಾವು ಆಳವಾಗಿ ಗಮನಿಸಿಕೊಂಡು ಅಭ್ಯಾಸ ಮಾಡಿದಾಗ ನಮ್ಮ ವಾಚಿಕ ಗ್ರಹಿಕ ಅಥವಾ ಶಾಬ್ದಿಕ ಗ್ರಹಿಕ ಸಾಮರ್ಥ್ಯ ಹೆಚ್ಚಾಗ್ತದೆ, ಹೆಚ್ಚು ಬೆಳೀತದೆ. ಆದ್ದರಿಂದ ನಾವು ಒಂದು ಪಾತ್ರವಾಗಿ ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಬರೀ ಭಾಷಣ ಆಗಬಾರ್ದು, ಸಂಭಾಷಣೆ ಎಂಬ ಡೈಲಾಗ್ ಡೆಲಿವರಿ ಅನ್ನತಕ್ಕಂಥದ್ದು ಒಂದು ಸ್ಪೀಚ್ ಅಲ್ಲ. ಆದರೆ ನಮ್ಮ ಗ್ರಹಿಕ ವಾಚಿಕ ಮತ್ತು ಶಾಬ್ದಿಕ ಗ್ರಹಿಕೆಯ ಒಟ್ಟು ಸಂಪನ್ಮೂಲಗಳ ಸಮಯೋಜಿತ ಬಳಕೆ ಅನ್ನೋದನ್ನು ಮರೆಯಬಾರ್ದು. ಅದರಿಂದ ಅಭಿವ್ಯಕ್ತಿ ಮಾಡೋಕ್ಕೆ ಮುಂಚೆ ಗ್ರಹಿಕೆ ಅತ್ಯಂತ ಮುಖ್ಯ ಅನ್ನೋದನ್ನು ಈ ಮೆಟ್ಟಲು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಅಂಶನ ನಾನು ಪ್ರಸ್ತಾಪಿಸ್ತಾ ಮುಂದಿನ ಭಾಗದಲ್ಲಿ ವಾಚಿಕ ಅಭಿವ್ಯಕ್ತಿಗೆ ಇನ್ನೇನೆಲ್ಲ ಅಂಶಗಳು ಆ ಮೆಟ್ಟಲಿನಲ್ಲಿದೆ, ಸವಾಲುಗಳು ಹಾಕುತ್ತೆ ಅನ್ನೋದನ್ನು ಆಲೋಚನೆ ಮಾಡೋಣ. ಅದಕ್ಕೆ ಮುಂಚೆ ಎಂದಿನಂತೆ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.